ಶಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಮಾನಗಳಲ್ಲಿ ಆ ಅತ್ಯದ್ಭುತವಾದ ದೇವರು, ಅತಿಶಯನಾದಂಥ ದೇವರು, ಉನ್ನತನಾದಂಥ ದೇವರು ಅತಿಶಯನಾಗಿ ನಮ್ಮ ಜೀವನದಲ್ಲಿ ಕ್ರಿಯೆಗಳನ್ನು ನಡೆಸಲಿಕ್ಕಿದ್ದಾನೆ. ನಮ್ಮ ಬ್ರತುಕುಗಳನ್ನು ಕಟ್ಟುವಂಥ, ನಮ್ಮ ಜೀವಿತಗಳನ್ನು ಕೈಬಿಡಲ್ಪಡದೆ, ನಮ್ಮನ್ನು ದೂರ ತಳ್ಳದೆ, ನಮ್ಮನ್ನು ಕಷ್ಟಗಳನ್ನು ನೋಡಿ, ನಮ್ಮ ದುಃಖಗಳನ್ನು ನೋಡಿ ವಾರಿಯಾಗಿ ಹೋಗದೆ, ನಮ್ಮನ್ನು ಪ್ರೀತಿಯಿಂದ ಪ್ರೀತಿಸುವಂಥ ಅತ್ಯದ್ಭುತ ಸ್ವರೂಪನಾಥನು. ಯೋನನು ಬರೆದ ಪತ್ರಿಕೆ 2:9 ಹೇಳ್ತಿ ಬರ್ತಿದೆ, ನಾನಾದರೂ ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞವನ್ನು ಅರ್ಪಿಸುವೆನು, ಮಾಡಿಕೊಂಡ ಹರಕೆಗಳನ್ನು ಸಲ್ಲಿಸುವೆನು, ರಕ್ಷಣೆಯು ಯಹೋವನಿಂದಲೇ ಉಂಟಾಗುವುದು. ಇಲ್ಲಿ ಯೋನನು ಹೇಳ್ತಾ ಇದ್ದಾನೆ, ರಕ್ಷಣೆ ಯಹೋವನಿಂದಲೇ, ಯಾರಿಂದಲೂ ಇಲ್ಲ. ಯಾವ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ದಾನೆ? ಇವನು ಮೀನಿನ ಹೊಟ್ಟೆ ಒಳಗಡೆ 3 ಹಗಲು ರಾತ್ರಿ ಮೀನಿನ ಹೊಟ್ಟೆ ಒಳಗಡೆ ಇದ್ದ. ಆ ಮೀನಿನ ಹೊಟ್ಟೆ ಒಳಗಡೆ ಇದ್ದಂಥ ಆ ಗಲೀಜು, ಆ ದುರ್ವಾಸನೆ, ಆ ಕಷ್ಟ, ಆ 3 ಆ ಕಷ್ಟವನ್ನು ಅನುಭವಿಸುವಾಗ ತೆರೆಗಳು ಅವನ ಮೇಲೆ ಬಂತು, ಪಾಚಿ ಬಂತು ಎಂಬುದಾಗಿ ಅವನ ಅನೇಕ ಕಾರ್ಯಗಳು ಅವನು ಹೇಳ್ತಾನೆ. ಯೋನನು 3 ರಾತ್ರಿ ಹಗಲು ದುಃಖಕರವಾದ ಪರಿಸ್ಥಿತಿಯಲ್ಲಿದ್ದ, ಹಗಲು ರಾತ್ರಿ ವೇದನೆಯಲ್ಲಿದ್ದ, ರಾತ್ರಿ ಹಗಲು ದುಃಖಿಸುತ್ತಾ ದೇವರಿಗೆ ಮೊರೆ ಇಟ್ಟ. ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ರಕ್ಷಣೆಯು ಯಹೋವನಿಂದಲೇ. ಎಂಥ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ದಾನಂದರೆ, ದೆಸೆಗಟ್ಟಂಥ ಸಂದರ್ಭ, ಬಹುವೇದನೆಯ ಸಂದರ್ಭ, ಮೀನಿನ ಹೊಟ್ಟೆ ಒಳಗಡೆ ಅನೇಕ ದುರ್ವಾಸನೆಗಳು, ವಾಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಸ್ಥಳದಲ್ಲಿದ್ದುಕೊಂಡವನಾಗಿ ದೇವರಿಗೆ ಹೇಳ್ತಾ ಇದ್ದಾನೆ, ರಕ್ಷಣೆಯು ದೇವರಿಂದಲೇ. ಇವತ್ತು ನಾವು ಕೂಡ ಮೀನಿನ ಹೊಟ್ಟೆ ಒಳಗಡೆ ಇರುವಂಥ ಪರಿಸ್ಥಿತಿ ಇದೆ. ಲಾಕ್ಡೌನ್ ಆಗಿ ಕೊರೋನಾ, ಹೊರಗಡೆ ಹೋದರೆ ಅನಾರೋಗ್ಯದ ಭಯ, ಕೊರೋನಾ ಭಯ, ಮತ್ತು ಮನೆಯಲ್ಲಿರುವಾಗ ಕೊರತೆಗಳ ಭಯ, ಸಂಕಟಗಳು, ದುಃಖಗಳು, ವೇದನೆಗಳು, ಇವು ನಮ್ಮ ಪರಿಸ್ಥಿತಿಯಾಗಿದೆಯಾ? ಭಯಪಡಬೇಡ್ರಿ. ಯೋನನು ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ದಾನೆ, ರಕ್ಷಣೆಯು ಯಹೋವನಿಂದಲೇ, ಯಾರಿಂದಲೂ ಇಲ್ಲ. ನಿನ್ನನ್ನು ರಕ್ಷಿಸಲಿಕ್ಕೆ, ನಿನ್ನನ್ನು ಅಭಿವೃದ್ಧಿಪಡಿಸಲಿಕ್ಕೆ, ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರಲಿಕ್ಕೆ, ನಿನ್ನ ಕೊರತೆಗಳು ನೀಗಿಸಲಿಕ್ಕೆ ಈ ಲೋಕದಲ್ಲಿ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಒಬ್ಬನ ಕೈನಲ್ಲಿ ಮಾತ್ರ ಸಾಧ್ಯ, ಅದು ಸೃಷ್ಟಿಕರ್ತನಾದ ದೇವರ ಕೈನಲ್ಲಿ. ಆತನೇ ನಿನಗೆ ಹೇಳ್ತಾ ಇದ್ದಾನೆ, ಪ್ರಿಯ ಸಹೋದರನೇ ಸಹೋದರಿ, ಆ ದೇವಾದಿ ದೇವನೇ ನಿನಗೆ ಹೇಳ್ತಾ ಇದ್ದಾನೆ, ನಾ ರಕ್ಷಣೆ ಯಹೋವನಿಂದಲೇ. ಆ ದೇವಾದಿ ದೇವನು, ಸರ್ವಶಕ್ತನಾದ ದೇವರು ನಿನಗೆ ರಕ್ಷಣೆಯಾಗಿದ್ದಾನೆ, ಭಯಪಡಬೇಡ. ಕೀರ್ತನೆ 27:1 ನೋಡುವಾಗ, ಕರ್ತನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ. ಆತ ನಿನಗೆ ರಕ್ಷಕನು, ನಿನ್ನನ್ನು ಕಾಪಾಡೋದಕ್ಕೆ ಆತನು ಶಕ್ತನು, ನಿನ್ನ ಪರಿಸ್ಥಿತಿಗಳಲ್ಲಿ ನಿನ್ನ ಕಾಪಾಡೋದಕ್ಕೆ ಆತನು ಶಕ್ತನು, ನಿನಗೆ ರಕ್ಷಣೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ, ನಿನ್ನ ಜೀವಿತವನ್ನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ, ನಿನ್ನ ಕುಟುಂಬವನ್ನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ಪೆಂಡಾಮಿಕ್ನಿಂದ, ಕಷ್ಟಗಳಿಂದ, ಅನಾರೋಗ್ಯಗಳಿಂದ, ವೇದನೆಗಳಿಂದ ನಿನ್ನನ್ನು ಬಿಡಿಸಿ ರಕ್ಷಿಸುವುದಕ್ಕೆ ಆ ನಿನ್ನ ದೇವರು ಶಕ್ತನಾಗಿದ್ದಾನೆ. ಯೋನನನ್ನು ಮೀನಿನ ಹೊಟ್ಟೆ ಒಳಗಡೆಯಿಂದ ಸುರಕ್ಷಿತವಾಗಿ ಕರ್ಕೊಂಡು ಬಂದು ಆಚೆ ಬಿಟ್ಟಿದ್ದೇ ಆಗಿದ್ದರೆ, ನಿನ್ನನ್ನು ಕೂಡ ಈ ಶ್ರಮೆಯಿಂದ, ಈ ದುಃಖದಿಂದ, ಈ ಅನಾರೋಗ್ಯಗಳಿಂದ ಹೊರಗಡೆ ಕರ್ಕೊಂಡು ಬಂದೇ ಬರುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾಕೆಂದರೆ ಆತನು ನಿನ್ನೆ ಇದ್ದಾಗೆ, ಇವತ್ತು, ಎಂದೆಂದಿಗೂ, ನಿರಂತರವಾಗಿ, ಏಕರೀತಿಯಾಗಿರುವಂಥ ದೇವರು ನಿನ್ನನ್ನು ಕೈಬಿಡದೆ ರಕ್ಷಿಸ್ತಾನೆ. ಯೋನನನ್ನು ಆ ಮೀನಿನ ಹೊಟ್ಟೆ ಒಳಗಡೆಯಿಂದ ಬಿಡಿಸಿ, ರಕ್ಷಿಸಿ, ಕಾಪಾಡಿ, ಜೀವಂತವಾಗಿ ಹೊರಗಡೆ ಕರ್ಕೊಂಡು ಬಂದಿದ್ದರೆ, ನಿನ್ನನ್ನು ಕೂಡ ಈ ಸಂದರ್ಭದಲ್ಲಿ, ಈ ಕೊರತೆಗಳಿಂದ, ಕಷ್ಟಗಳಿಂದ, ಅನಾರೋಗ್ಯಗಳಿಂದ, ತೊಂದರೆಗಳಿಂದ ಬಿಡಿಸಿ, ರಕ್ಷಿಸಿ, ನಿನ್ನನ್ನು ಹೊರಗಡೆ ಕರ್ಕೊಂಡು ಬರ್ತಾರೆ. ಧೈರ್ಯವಾಗಿರು, ಸೋತು ಹೋಗಬೇಡ, ನಿರಾಶನಾಗಬೇಡ. ನಿನ್ನನ್ನು ದೇವರೇ ರಕ್ಷಿಸ್ತಾನೆ, ನಿನ್ನನ್ನು ದೇವರೇ ಕಾಪಾಡ್ತಾನೆ, ಬಲಪಡಿಸ್ತಾನೆ, ಅದ್ಭುತವಾದ ರೀತಿಯಲ್ಲಿ ನಿನ್ನ ಜೀವಿತವನ್ನು ಕಡತಾನೆ ಆತನು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಮ ತಂದೆ ದೇವರೇ, ಯೋನನ ಜೀವಿತವನ್ನು ಆಶೀರ್ವದಿಸಿದ ದೇವರು, ಬಿಡುಗಡೆ ಮಾಡಿದ ದೇವರು, ಮಕ್ಕಳನ್ನು ಕೂಡ ರಕ್ಷಿಸು, ಬಿಡುಗಡೆ ಕೊಡು, ಅದ್ಭುತ ಮಾಡು, ಆಶೀರ್ವಾದ ನಡೆಸು. ಎಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ, ಯೇಸುವಿನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ಸ್ವಾಮಿ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್.